ಹಾಯ್ ಗೈಸ್, ನೀವು ನೋಡ್ತಿದ್ದೀರಾ ಶಿವ ಎಡಿಟರ್ ಚಾನಲ್ಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬೆಲ್ ಬಟನ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಚಾನಲ್ ಫ್ರೆಂಡ್ಸ್, ನ್ಯೂ ಯೂಟ್ಯೂಬರ್ಸ್ ನ್ಯೂ. ಹಾಯ್ ಎಲ್ಲರಿಗೂ ನಮಸ್ಕಾರಪ್ಪ, ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಚಾನಲ್ ಫ್ರೆಂಡ್ಸ್, ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನೀವು ನಿಮ್ಮೊಂದು ಯೂಟ್ಯೂಬ್ ನಲ್ಲಿ ನಿಮ್ಮೊಂದು ವಿಡಿಯೋ ವೈರಲ್ ಆಗ್ಬೇಕಪ್ಪ ಅಂದ್ರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ರೆ ಕನ್ನಡ ಟೆಕ್ ಇರಡ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಈ ಕನ್ನಡ ಟೆಕ್ ಇರಡ್ಸ್ ಅವರ ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಇವ್ ನೋಡಿದ್ರೆ ಕ್ಲಿಯರ್ ಆಗಿ ತೋರಿಸ್ಬಿಡ್ತೀನಿ. ಯಾಕಂದ್ರೆ ತುಂಬ ಜನ ನೋಡ್ಬೋದು, ತುಂಬ ಜನ ಯೂಟ್ಯೂಬರ್ಸ್ಗೆ ಅವ್ರಿಗೂ ಕೂಡ ಒಂದು ಕನಸಾಗಿರುತ್ತೆ, ನಾನು ಕೂಡ ಯೂಟ್ಯೂಬ್ ಸೆಟಪ್ ರೂಮ್ ಮಾಡ್ಕೋಬೇಕು, ಆ ರೀತಿ ಸೆಟಪ್ ರೂಮ್ ಮಾಡ್ಕೋಬೇಕು ಅಂತ ತುಂಬ ಕನಸಾಗಿರುತ್ತೆ. ಆದ್ರೆ ಬಟ್ ನನ್ನೊಂದು ಯೂಟ್ಯೂಬ್ ಚಾನಲ್ ನೋಡ್ಕೋಬೇಕು, ಜೀರೋ ಸಬ್ಸ್ಕ್ರೈಬರ್ಸ್ ಇದ್ದಿಂದ ನಾನು ಇದ್ದೀನಿ. ನನ್ನೊಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ನಾನು ಸೆಟಪ್ ರೂಮ್ ಮಾಡಿದ್ದೀನಿ ಅಂತ ನನಗೆ ಈ ಒಂದು ಕ್ಲಿಯರ್ ಆಗಿ ತೋರಿಸ್ಬಿಡ್ತೀನಿ. ಮೊದಲನೇ ಹೇಳ್ಬಿಡ್ತೀನಿ, ಎಲ್ಲ ಕನ್ನಡ ಟೆಕ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ, ನನ್ನ ಹತ್ರ ಇದ್ದಷ್ಟು ನನ್ನ ಹತ್ರ ಎಷ್ಟು ಕೈಯಲ್ಲಿ ಆಗುತ್ತೆ ಅಷ್ಟು ನನ್ನ ಸೆಟಪ್ ರೂಮ್ ಮಾಡಿದ್ದೀನಿ. ನನ್ನ ಹತ್ರ ಅಷ್ಟು ಏನು ಸೆಟಪ್ ರೂಮ್ ಇಲ್ಲ, ನೀವೇ ನೋಡ್ಕೊಬೇಕು ಯಾವ ರೀತಿ ವೀಡಿಯೋ ಬರ್ತದೆ, ಆ ರೀತಿ ವೀಡಿಯೋ ಬರ್ಬೇಕಪ್ಪ ನಾನು ನೋಡ್ಕೊಬೇಕು, ಆ ರೀತಿ ನಾನೊಂದು ಒಳ್ಳೆ ಕ್ವಾಲಿಟಿಯಲ್ಲಿ ನಾನು ವೀಡಿಯೋ ಮಾಡ್ತಾ ಇದ್ದೇನಪ್ಪ. ಮೇನ್ ಇಂಪಾರ್ಟೆಂಟ್ ನನ್ನ ಸೆಟಪ್ ರೂಮ್ ಇದೆ, ನಾನು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಮಾಡಿದ್ದೀನಿ ಅಂತ ಈ ಒಂದರಲ್ಲಿ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಎಲ್ಲಿದೆ, ಏನೇನು ಇದೆ ಎಲ್ಲ ನನಗೆ ಈ ಒಂದು ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ ಅಂತ ಇವತ್ತು ಸ್ಟಾರ್ಟ್ ಮಾಡಿ. ಇವತ್ತು ನಾವು ಸ್ಟಾರ್ಟ್ ಮಾಡಿದ ಮುಂಚೆ ಮೊದಲನೇ ಹೇಳ್ತೀನಿ, ಈ ಕನ್ನಡ ಟೆಕ್ ಎಡಿಟ್ಸ್ ಅವರ ಯೂಟ್ಯೂಬ್ ಸೆಟಪ್ ಯಾವ ರೀತಿ ಇದೆ ನೀವು ನೋಡ್ಬೇಕಾ ಆಗಿರೋ ಬೇಗ ಈ ಒಂದು ವಿಡಿಯೋ ಲೈಕ್ ಮಾಡ್ಕೊಂಡು ಯಾರಾದ್ರೂ ನನ್ನೊಂದು ವಿಡಿಯೋ ಚಾನಲ್ ಸ್ವಲ್ಪ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ಮೊದಲನೇ ಹೇಳ್ಬಿಡ್ತೀನಿ, ನಿನ್ನ ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಸೆಟಪ್ ನೀವು ನೋಡೋಕ್ಕಿಂತ ಮುಂಚೆ ನೋಡ್ಕೊಳ್ಬೋದು, ಇದು ನನ್ನೊಂದು ಮನೆ ನೀನು ನೋಡಿ ಇರ್ತಾನೆ. ನನ್ನೊಂದು ಯೂಟ್ಯೂಬ್ ಸೆಟಪ್ ಎಲ್ಲಿದೆ ಅಪ್ಪ ಅಂದ್ರೆ ಮನೆ ಒಳಗಡೆ ಇದೆ, ಅದು ಇದ್ದರಷ್ಟು ಅಂದರೆ ಎಷ್ಟು ಸ್ವಲ್ಪ ಜಾಗ ಇದೆ ಅದರಲ್ಲಿ ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ. ಮೊದಲನೇ ಹೇಳ್ಬಿಡ್ತೀನಿ, ಈಗ 55K ಸಬ್ಸ್ಕ್ರೈಬರ್ಸ್ ಆಗಿದೆ, ತುಂಬ ಖುಷಿ ಆಗ್ತದೆ. ನೋಡ್ಕೊಂಡು ಇನ್ನೂ ಸೆಟಪ್ ಮಾಡ್ಬೇಕು. ಇದು ನಮ್ಮೊಂದು ಮನೆ, ನೀವು ನೋಡಿರ್ತಾನೆ ನನ್ನ ಸೆಟಪ್ ರೂಮ್ ಎಲ್ಲಿಪ್ಪ ಅಂದರೆ ಒಳಗಡೆ ಇದೆ. ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಕ್ಲಿಯರಾಗಿ, ಸ್ವಲ್ಪ ಲೈಟ್ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಇದು ಮನೆ ಔಟ್ ಸೈಡ್ನಿಂದ ನಾನು ನಿಮಗೆ ತೋರಿಸ್ಕೊತ ಹೋಗ್ತೀನಿ, ಅಂದರೆ ಬ್ಯಾಕ್ ಕ್ಯಾಮ್ರಾ ನಾನು ನಿಮ್ಮ ಮುಂದೆ ಆನ್ ಮಾಡ್ತೀನಿ. ಈಗ ನೋಡ್ಕೊಳ್ಳಿ, ನೋಡ್ಬೋದು ಇದು ನಮ್ಮೊಂದು ಮನೆ, ಇದು ಪತ್ರಾಸ್ ಮನೆ. ಒಳಗಡೆ ಸೆಟಪ್ ರೂಮ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ ಒಳಗಡೆ ಹೋಗ್ಬೇಕು ನೋಡಿ. ಇನ್ನು ರೇಟ್ ಇದೆ ನೋಡಿ, ನಮ್ಮ ಒಂದು ಮನೆ ಒಳಗಡೆ ನೋಡ್ಬೋದು. ಈಗ ನಮ್ಮ ಮಲೆಯೊಡೆ ಮನೆ ಒಳಗಡೆ ಬಂದಿದ್ದೀನಿ, ನೋಡಿದ್ರಲ್ಲ ಮನೆ, ಅದು ನನ್ನೊಂದು ಮನೆ ನೋಡ್ಕೊಳ್ಬೋದು. ನನ್ನ ಸೆಟಪ್ ರೂಮ್ ಎಲ್ಲಿದೆಯಪ್ಪ ಅಂದರೆ ಇಲ್ಲಿ ಒಳಗಡೆ ಇದೆ. ನನ್ನ ಸೆಟಪ್ ರೂಮ್ ಒಳಗಡೆ ಇದೆ ನನ್ನ ಸೆಟಪ್. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಇದೇ ನನ್ನೊಂದು ಸಣ್ಣದಾಗಿ ಒಂದು ಶೂಟ್ ಸೆಟಪ್ ರೂಮ್ ಇದೆ, ಅಷ್ಟರಲ್ಲೇ ಮಾಡಿದ್ದೀನಿ. ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಅಂತ ಹೇಳ್ತಾ ಇದ್ದೀನಿ ನೋಡಿ. ಈಗ ನನ್ನ ಸೆಟಪ್ ರೂಮ್ ನೋಡೋಣ ಎಲ್ಲಿದೆ. ಇದೇ ನನ್ನೊಂದು ಸೆಟಪ್ ರೂಮ್, ಡೋರ್ ಇದೆ ನೋಡ್ಕೊಳ್ಳಿ. ಮೇನ್ ಪಾಯಿಂಟ್ ಒಂದು ಡೋರ್ ಹಾಕಿದ್ದೀನಿ ನೋಡಿ, 1 2 3 ಸ್ಟಾರ್ಟ್ ಕು. ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ನೋಡಿ, ಜಾಗ ಇಷ್ಟೇ ಇದೆ. ಇದೇ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್, ಈಗ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ನೋಡಿ. 1 2 3 ಸ್ಟಾರ್ಟ್ ಗೋ ನೋಡ್ಕೊಳ್ಳಿ. ಈಗ ನೋಡಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ನೋಡಿ. ಇದೇ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್, ಕನ್ನಡ ಟೆಕ್ ರೇಟ್ಸ್ ಅವರ ಯೂಟ್ಯೂಬ್ ಸೆಟಪ್ ರೂಮ್. ಏನೆಲ್ಲ ಯೂಸ್ ಮಾಡ್ತದೆ ಅಂದರೆ ಇದೇ ನನ್ನೊಂದು ಸೆಟಪ್ ರೂಮ್ ನೋಡ್ಕೊಳ್ಬೋದು, ಎಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ. ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ನೋಡ್ಕೊಳ್ಬೋದು ಕ್ಲಿಯರಾಗಿ. ನಾನು ನಿಮಗೆ ಈ ರೀತಿ ಕ್ಲಿಯರಿಟಿ ಕೊಡ್ಬೇಕಾದ್ರೆ ಮೇನ್ ಪಾಯಿಂಟ್ ಈ ಟ್ಯೂಬ್ಲೈಟ್ ಗೊತ್ತಿದೆ, 4000 ಮೇಲ್ಗಡೆ ಆಗಿದೆ. ನಾನು ನಿಮ್ಗೆ ಖರೀದಿ ಮಾಡಿದ್ವಿ ಗೊತ್ತಿದೆ, ಅನ್ಬಾಕ್ಸಿಂಗ್ ಕೂಡ ಮಾಡಿದ್ವಿ. ಇಲ್ಲಿ ನೋಡ್ಕೊಳ್ಳಿ ಟ್ಯೂಬ್ಲೈಟ್, ಇಲ್ಲಿ ಒಂದು ಟ್ಯೂಬ್ಲೈಟ್ ಇದೆ ನೋಡ್ಕೊಳ್ಳಿ, ಮೇಲ್ಗಡೆ ಅಡ್ಡಗಡೆ ಕಟ್ಟಿಗೆ ಹಾಕಿದ್ದೀನಿ ನೋಡಿ, ಕಾಂತ ಕಟ್ಟಿಗೆ ನೋಡಿ. ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ಈಗ ನೋಡ್ಕೊಳ್ಬೋದು ಒಂದು ಲೈಟ್, ಇದೊಂದು ಬೋರ್ಡ್ ಮೇನ್ ಇಂಪಾರ್ಟೆಂಟ್, ಈ ಬೋರ್ಡು ನೋಡ್ಕೊಳ್ಬೋದು. ಅದ್ರ ಜೊತೆಗೆ ಈ ಲೈಟು ಹೇಳ್ಬೇಕಾದ್ರೆ ಕನ್ನಡ ಟಿಕೆಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೇಳ್ಬೇಕಾದ್ರೆ ಏನಪ್ಪ ಅಂದರೆ ಬೋರ್ಡ್ ಆಟೋಮೆಟಿಕ್ ಏನಾಯಿತು ಒಂದು ಸ್ವಲ್ಪ ಅಂದರೆ ಮಜಾ ಆದಾಗ ಆಟೋಮೆಟಿಕ್ ಅಂದರೆ ಸಡನ್ಲಿ ಈ ವೀಕಲ್ಲೇ ಬೋರ್ಡು ಲೈಟು ಎಲ್ಲ ಸುಟ್ಟು ಹೋಯಿತು. ಇದೊಂದು ಬಿಟ್ಟು ಇದು ಕಟ್ಟು ಐತೆ, ಆಪು ಅನ್ನ ಇದೆ ಈ ರೀತಿ. ಇದೇನಾಯಿತು ಆಫ್ ಮಾಡಿದೆ, ಇದು ಆಫ್ ಮಾಡಿದೆ ಹೋಯಿತು, ಇದೊಂದು ಹೋಯಿತು ಎಲ್ಲ. ಈ ಟ್ಯೂಬ್ಲೈಟ್ ಏನಿದೆ ಅದು ಸುಟ್ಟು ಹೋಯಿತು. ಮತ್ತೆ ನಾನು ಹೊಸ ತರಬೇಕು, ಇನ್ನೂ ತರಬೇಕು, ಇನ್ನೊಂದು ಟ್ಯೂಬ್ಲೈಟ್ ತರಬೇಕು ಹೇಳ್ಬೇಕು, ಕ್ಲಿಯರಿಟಿ ಕೊಡ್ಬೇಕು. ಇದು ಒಂದು ಸೆಟಪ್ ರೂಮು, ಅದ್ರ ಜೊತೆ RGB ಲೈಟ್ ಕೂಡ ಸುಟ್ಟಿದೆ, ಆವಾಗ RGB ಲೈಟು ಸುಟ್ಟಿದ್ದು. ಅದು ಎಲ್ಲಿದೆ ಅಂದರೆ ಇದು ಇಲ್ಲೇ ಇದೆ, RGB ಲೈಟು ಸುಟ್ಟು ಇದೆ, ಸುಟ್ಟಿತು ಎಲ್ಲ ಇರಲಿ ಎಲ್ಲ ಅಂದರೆ ಇದೇ ಟೈಮಲ್ಲಿ ಸಡನ್ನಾಗಿ ಏನಾಯಿತು ಕರೆಂಟ್ ಏನಾಯಿತು ಆ ಒಂದು ಕಾರಣಕ್ಕೋಸ್ಕರ ನೋಡಿ. ಇದೇ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್, ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೇಳೋದು ಇದೆ ನೋಡ್ಕೊಳ್ಳಿ. ಇದೇ ನನ್ನೊಂದು ಯೂಟ್ಯೂಬ್ ಸೆಟಪ್, ಏನೂ ಇಲ್ಲ, ಜಸ್ಟ್ ಒಂದು ಬ್ಯಾಗ್ರೌಂಡ್ ಇದೆ, ಎರಡು ಟ್ರೈಪಾಡ್ ಇದೆ ನೋಡ್ಕೊಳ್ಳಿ, ಟ್ರೈಪ್ಯಾಡ್ ಇದೆ ನೋಡ್ಕೊಳ್ಬೋದು, ಟ್ರೈಪ್ಯಾಡು ಇಲ್ಲಿ ಒಂದು ಟ್ರೈಪ್ಯಾಡ್ ಇದೆ, ಈ ಸೈಡೊಂದು ನೋಡ್ಕೊಳ್ಳಿ, ಈ ಸೈಡ್ ಒಂದು ಟ್ರೈಪ್ಯಾಡು, ಒಂದು ಪಿನ್ ಹಾಕಿದ್ದೀನಿ ಅಂದರೆ ಪರದೆ ಈ ರೀತಿ ಆಗ್ಬೇಕು, ಇದೊಂದು ಬ್ಲಾಕ್ ಪರದೆ ನೋಡ್ಕೊಳ್ಳಿ. ಇದೇ ಬ್ಲಾಕ್ ಪರದೆ ಹೇಳ್ಬೇಕಾದ್ರೆ ಆದಷ್ಟು ಕನ್ನಡ ಟಿಕೆಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಹೇಳ್ಬೇಕಾರೆ ನನಗೆ ವೀಡಿಯೋ ಮಾಡೋದಕ್ಕೆ ಜಾಗ ಇಲ್ಲ, ಇದರಲ್ಲಿ ನಾನು ಅಡ್ಜಸ್ಟ್ ಮಾಡಿದ್ದೀನಿ. ಇದೊಂದು ದೇವರ ಪೂಜೆ ಅಂತಾರಲ್ಲ, ದೇವ್ರದು ಜಗಲಿ ಪೂಜೆ, ಆ ರೀತಿ ಇಲ್ಲಿ ದೇವಸ್ಥಾನ ನಾವು ಫೋಟೋ ಇದೆ, ಇಲ್ಲೇ ಪೂಜೆ ಮಾಡ್ತಾರೆ. ಅದ್ರ ಬಟ್ಟೆ ಏನ್ಬೋದು ಇದ್ದಷ್ಟು ಇದರಲ್ಲಿ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ ನೋಡ್ಕೊಳ್ಳಿ. ಎಷ್ಟು ಜಾಗ ತುಂಬ ಕಡಿಮೆ ಇದೆ ನೋಡ್ಕೊಳ್ಳಿ,
ತುಂಬ ಕಡಿಮೆ ಇದೆ. ನಾನೊಬ್ಬನೇ ನಿಂತು ವಿಡಿಯೋ ಮಾಡೋಂಗಿದೆ. ಇಲ್ಲಿ ನಾನು ಇಲ್ಲೇ ವಿಡಿಯೋ ಮಾಡ್ತೀನಿ, ನೋಡ್ಕೊಳ್ಬೋದು. ಇದೇ ನನ್ನೊಂದು ಹೇಳಿದ್ನಲ್ಲ, ರಿಂಗ್ ಲೈಟ್ ಇದೆ, ನೋಡ್ಕೊಳ್ಬೋದು. ರಿಂಗ್ ಲೈಟು, ಟ್ರೈಪಾಡು, ಇದೊಂದು ಟ್ರೈಪಾಡ್ ಇದೆ, ಟ್ರೈಪಾಡ್ ಇದೆ. ಅದು ಮೈಕ್ ಸುಟ್ಟೋಗಿದೆ, ಈ ಮೈಕು ಸುಟ್ಟಿದೆ, ಮೈಕ್ ಸುಟ್ಟೋಗಿದೆ. ಅದ್ರ ಜೊತೆಗೆ ಇವೆಲ್ಲ ನನ್ನ ಡ್ರೆಸ್, ಇಲ್ಲಿ ಡ್ರೆಸ್ ಇರ್ತೀನಿ, ಇದೇ ಡ್ರೆಸ್. ಏನಾದರೂ ವಿಡಿಯೋ ಮಾಡೋಕ್ರೆ ಡ್ರೆಸ್ ಹಾಕೋತೀನಿ, ವಿಡಿಯೋ ಮಾಡಿಬಿಡ್ತೀನಿ. ಇದೇ ನೋಡ್ಕೊ, ಇಲ್ಲಿ ಮಾತ್ರ ಏನಿದೆ ಅಂದರೆ ಮೊಬೈಲ್ ಓಡಿಸೋದು, ಇಲ್ಲೊಂದು ಕಿಟಕಿ ಭಾಗ. ಇದು ನನಗೆ ಏನಿದೆ ಮಲೆ ಸೋರಿ ತಪ್ಪ ಅಂತ ನಾನು ಈಗ ಒಂದು ವಿಡಿಯೋ ಮಾಡಿದ್ದೆ. ಅಂದರೆ ಈ ಬಡವ ಮಲೆ ಸೆಟಪ್ ಮಲೆ ಸೋರಿದೆ ಅಂತ ಆವಾಗ ಇದನ್ನ ಪ್ಯಾಕ್ ಮಾಡಿದೆ. ಯಾಕಂದ್ರೆ ತುಂಬ ಪ್ರಾಬ್ಲಮ್ ಆಗಿತ್ತು, ಮಲೆ ಸೋರಿ ಎಲ್ಲ ಪರದೆ ಎಲ್ಲ ಇದನ್ನಾಗಿಬಿಟ್ಟಿದ್ದು, ಹಾಲಾಗಿತ್ತು. ಇದೇ ನೋಡ್ಕೊಳ್ಳಿ ನಾನೊಂದು ಟಿಪ್ ಸೆಟಪ್ನು. ಸೆಟಪ್ ಅಂದರೆ ಇದೇ ನಾನೊಂದು ಸೆಟಪ್, ನಮ್ಗೆ ಏನೂ ಇಲ್ಲ. ನಿಮ್ಮ ಹತ್ರ ಇದೊಂದು ಬೋರ್ಡ್ ಇದೆ ನೋಡ್ಕೊಳ್ಳಿ, ಇದ್ರದ್ದು ನೋಡಿ ಬಂದ್ಬಿಟ್ಟು ಇದು ಬೋರ್ಡ್ ನೋಡ್ಕೊಳ್ಳಿ. ಈ ಬೋರ್ಡು ಎಲ್ಲ ಕರೆಂಟ್ ಫಾಲ್ಟ್ ಆಗಿ ಸುಟ್ಟಿತ್ತು ನೋಡ್ಕೊಳ್ಳಿ. ಅವಾಗ ತಿಂದಿದ್ದೀನಿ ಎಷ್ಟಂದರೆ 260 ರೂಪೀಸ್ ಬೋರ್ಡ್ ಇದು ನೋಡ್ಕೊಳ್ಳಿ, 260 ರೂಪೀಸ್ ಬೋರ್ಡ್ ತಂದಿದ್ದೀನಿ. ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಏನು ಪಾರ್ಟ್ ಇದೆಯಪ್ಪ ಅಂದರೆ ನಮ್ಗೆ ಸರಿಯಾಗಿ ಕರೆಂಟ್ ಇರೋಲ್ಲ, ಅದ್ರ ಜೊತೆಗೆ ನೆಟ್ವರ್ಕ್ ಒಂದಿಲ್ಲ. ನಮ್ಮ ಹಳ್ಳಿಯಲ್ಲಿ ಚಿಕ್ಕ ಹಳ್ಳಿ ಆಗುತ್ತೆ ಇದು. ಅದ್ರ ಜೊತೆಗೆ ಇದೇ ಟ್ರೈಪಾಡು, ಇದೇ ನನ್ನ ಹಳೆ ರಿಂಗ್ ಲೈಟ್ ನೋಡಿ ಇರ್ತೀರಾ, ಹಳೆ ರಿಂಗ್ ಲೈಟ್ ನೋಡ್ಕೊಳ್ಳಿ. ಇದೇ ನೋಡಿ ಕನ್ನಡ ಟೆಕ್ ರೇಟ್ ಸರ್ವ್ ಯೂಟ್ಯೂಬ್ ಸೆಟಪ್, ಏನೂ ಇಲ್ಲ. ಜಸ್ಟ್ ಏನಪ್ಪ ಅಂದರೆ ಇಲ್ಲಿ ಚೇಂಜಸ್ ಏನಾಗಿದೆಯಪ್ಪ ಅಂದರೆ ಹೇಳ್ಬೇಕ್ರೆ ಲೈಟು. ಇಲ್ಲಿ ಚೇಂಜಸ್ ಏನೇನಾಗಿದೆಯಪ್ಪ ಅಂದರೆ ಕನ್ನಡ ಟೆಕ್ ರೇಟ್ಸಲ್ಲಿ ಬರ್ತಾ 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 ಸೆಟಪ್ ರೂಮ್ ಚೇಂಜ್ ಆಯಿತು, ಎಲ್ಲ ಚೇಂಜ್ ಆಯಿತು. ಯಾಕಂದ್ರೆ ಮೊದಲ ಸೆಟಪ್ ರೂಮ್ ಅರಪ್ ಪರದೆ ಇಲ್ಲೇ ಇದೆ, ಮೊದಲ ಸೆಟಪ್ ರೂಮ್ ಇದೆ, ಇದೇ ಪರದೆ ಬ್ಲ್ಯಾಕ್ ಟೋನ್ ಅಂದರೆ ಇಲ್ಲಿ ಎರಡು ಮಲೆ ಬಿಡಿದ್ದೀನಿ, ಅವಳು ಕೊಡ್ತು ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಮಲೆ ಬಿಡೋ ಇದ್ದಿದೆ ನೋಡಿ, ಇಲ್ಲಿ ನೋಡಿ, ಇಲ್ಲೊಂದು ಓಲ್ ಇದಲ್ಲ, ಇದು ಮಲೆ ಬಿಡ್ದಿದ್ದು. ಎರಡು ಅಂದರೆ ಎರಡು ಮಲೆ ಬರೋದು ನಾನು ವಿಡಿಯೋ ಮಾಡ್ತೀನಿ, ಪರದೆ ಹಾಕಿ ವಿಡಿಯೋ ಮಾಡ್ತೀನಿ. ನಿಮ್ಗೆ ನೋಡಿ ಇರ್ತಾರೆ ಹಳೆ ವಿಡಿಯೋಸ್ ಕೂಡ. ಆದರೆ ಈಗ ಎಲ್ಲ ಸೆಟಪ್ ರೂಮ್ ಆಗಿದೆ, ಅಂದರೆ ಈಗ ಚೇಂಜ್ ಮಾಡಿದ್ದೀನಿ. ಆದಷ್ಟು ನನ್ನ ಕೈಲಿ ಎಷ್ಟು ಆಗುತ್ತೆ ಅಷ್ಟು ನಾನು ಅಮೌಂಟ್ ಹಾಕಿ ಚೇಂಜ್ ಮಾಡಿ, ಅಂದರೆ ಇದೇನು ಅಂದರೆ ಯೂಟ್ಯೂಬ್ನಿಂದ ಬಂದಂಥ ಪೇಮೆಂಟ್ ಎಲ್ಲ ಇದಕ್ಕೆ ಹಾಕಿ ಇದನ್ನೇ ಮಾಡ್ತಾಯಿದ್ದೀನಿ ನಾನು. ಯಾಕಂದರೆ ಆದಷ್ಟು ನಾನು ಇನ್ನೂ ನನ್ನ ಸೆಟಪ್ಪು ಇದನ್ನಾಗಬೇಕು, ನನ್ನೊಂದು ಆಡಿಯನ್ಸ್ಗೆ ಇದನ್ನಾಗಬೇಕು, ನಾನು ನಮ್ಮ ಕನ್ನಡ ಟಿಕೆಟ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ನೋಡೋದಕ್ಕೆ ಇಂಟ್ರೆಸ್ಟ್ ಕಾಣಬೇಕು. ಇದೇ ನಾನು ಒಂದು ಸೆಟಪ್ ರೂಮ್ ಹೇಳ್ಬೇಕು. ಇದನ್ನು ಬಿಟ್ಟರೆ ಮತ್ತೇನು ಸೆಟಪ್ ರೂಮ್ ಇಲ್ಲ. ಮತ್ತೆ ಹೇಳ್ಬೇಕಾದ್ರೆ ಸೆಟಪ್ ರೂಮ್ ಇನ್ನೂ ಹೇಳ್ಬೇಕಾದ್ರೆ ಆದಷ್ಟು ಅಂದರೆ ಒಂದು ಸ್ವಲ್ಪ ಜಾಗ ಇಷ್ಟೇ ಕಡಿಮೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಿಮ್ಮ ಜಾಗ ಅಂತ ತಕ್ಷಣ ಹೇಳ್ಬೇಕಾರೆ ನಮ್ಮದೇನು ಸ್ವಂತ ಏನೂ ಇಲ್ಲ. ಇಲ್ಲಿ ಹೇಳ್ಬೇಕಾರೆ ಎಲ್ಲ ನಮ್ಮ ಮಾಮಾವ್ರ ಮನೆಯಲ್ಲಿದ್ವಿ, ನಮ್ಮ ಪಪ್ಪ ಇಲ್ಲ, ನಮ್ಮ ತಾಯಿ ಫ್ಯಾಮಿಲಿ ಏನಿದೆ, ನಮ್ಮ ಅಜ್ಜ ಮಾಮ ಅವ್ರ ಜೊತೆನೇ ಇದ್ದೀನಿ. ಇದರಲ್ಲೇ ಇದ್ದಷ್ಟು ಅವರೇ ನಮ್ಮನ್ನು ಅವ್ರ ನಮ್ಮ ಮಾಮಾವಲೇ ಅವರೇ ನಮಗೆ ತಂದೆ ಥರ ಇದ್ದಾರೆ. ಯಾಕಂದರೆ ಅವರೇ ನಮ್ಗೆ ನೋಡ್ತಿದ್ದಾರೆ, ನಾನು ಸಣ್ಣಂದ್ರ ಅವರಲ್ಲೇ ಇದ್ದೀನಿ, ಅವರೇ ನನ್ನ ಬೆಳೆಸಿದ್ದಾರೆ, ಅವರೇ ನನ್ನ ಕಾಲೇಜ್ ಕಳಿಸಿದ್ದಾರೆ, ಇಲ್ಲಿವರಿಗೆ ಕೂಡ ಅವರೇ ನನ್ನನ್ನು ಬೆಳೆಸಿದ್ದಾರೆ. ಅವ್ರ ಜೊತೆನೇ ಇರ್ತೀನಿ ಇಲ್ಲಿವರೆಗೆ, ಇನ್ನು ಮುಂದೆ ಕೂಡ ಅವರೇ ನನಗೆ ತಂದೆ ತಾನೆ ಅಂತ ತಿಳ್ಕೊತೀನಿ. ನಮ್ಮ ಮಮ್ಮಿ, ನಮ್ಮ ಅಜ್ಜ ಆಯಿ, ನಮ್ಮ ಮಾಮ ಅವರು ಅವ್ರ ಜೊತೆನೇ ಇರ್ತೀವಿ ನಾನು ಹೇಳ್ಬೇಕು. ಆ್ಯಕ್ಚುಲಿ ನನಗೆ ಶೇರ್ ಮಾಡಿಲ್ಲ, ಇನ್ನೂ ನಾವು ತೋರಿಸಿಲ್ಲ ಫ್ಯಾಮಿಲಿ ಯಾವ ರೀತಿ. ನಾವು ಟೋಟಲಾಗಿ ನಾನೊಬ್ಬ, ನಮ್ಮ ಬ್ರದರ್ ಒಬ್ರು ಅಂದರೆ ನಮ್ಮ ತಮ್ಮ ಒಬ್ಬರು ಇದ್ದಾರೆ, ನಮ್ಮ ಸಿಸ್ಟರ್ ಇಬ್ಬರು ಜನ ಇದ್ದಾರೆ, ಸಿಸ್ಟರ್ ಅಂದರೆ ತಂಗಿಗಳು ಇಬ್ಬರು ಜನ, ಅವರು ಕೂಡ ಸ್ಕೂಲ್ ಹೋಗ್ತಾರೆ, ನಮ್ಮ ತಾಯಿ ಕೂಡ ಇದ್ದಾರೆ, ಅವ್ರು ಕೂಡ ಕೂಡ ಕೆಲಸ ಮಾಡ್ತಾರೆ. ನಾನು ಹೇಳಿದ್ನಲ್ಲ ಅದೇನಿಲ್ಲ, ಅದರಲ್ಲಿ ಮುಚ್ಚಮರಿ ಏನಿಲ್ಲ, ನಾವು ಮಾಡೋ ಕೆಲಸ ಇದೆ, ಹೇಳಲೇಬೇಕು. ಅದೇ ನನಗೆ ಮುಚ್ಚಮರಿ ಇದೇ ನೋಡಿ, ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್, ಅಲ್ಲೇ ಸೆಟಪ್ ರೂಮ್ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ನೋಡ್ಕೊಳ್ಳಿ. ಚೇಂಜ್ ಆಯ್ತಲ್ಲ, ಯಾಕಂದರೆ ನೋಡ್ಕೊಳ್ಬೋದು ಜೀವನದಲ್ಲಿ ನಾವು ಚೇಂಜ್ ಆಗಬೇಕು, ಅದೇ ನಮ್ಮ ಒಂದು ಇದು ನೋಡ್ಕೊಳ್ಬೋದು. ಇದೇ ನಾನು ಸೆಟಪ್ ರೂಮ್ ನೋಡ್ಕೊಳ್ಳಿ. ಇದನ್ನು ಬಿಟ್ಟರೆ ನನ್ನ ಹತ್ರ ಹೇಳ್ಬೇಕಾದ್ರೆ ಆದಷ್ಟು ಈ ಕನ್ನಡ ಟೆಕ್ರೇಟ್ಸ್ ಯೂಟ್ಯೂಬ್ ಚಾನಲ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಚೇಂಜ್ ಮಾಡ್ತಿದ್ದೀನಿ ಸೆಟಪ್ ರೂಮ್. ಈಗ 4,000 ರಿಂಗ್ ಲೈಟ್ ಕೊಟ್ಟು ತೊಗೊಂಡಿದ್ದೀನಿ ನೋಡ್ಕೊಳ್ಳಿ, ಕ್ಲಿಯರಿಟಿಗೋಸ್ಕರ 4,000 ಕೊಟ್ಟು ರಿಂಗ್ ಲೈಟ್ ಪರದೆ ಕೂಡ ತೊಗೊಂಡಿದ್ದೀನಿ. ಈಗ ಮತ್ತೆ ಅದ್ರ ಜೊತೆಗೆ ಅನ್ಬಾಕ್ಸಿಂಗ್ ಒಂದು ಮೈಕ್ ಕೂಡ, ಅದು ಮಾಡ್ಬೇಕು, ಮೈಕ್ ಸುಡ್ತು. ಅದೇ ಬಿಟ್ಟು ಇವತ್ತೇ ಮೈಕ್ ತಂದಿದ್ದೀನಿ ನೋಡಿ, ಇದೇ ಬಂದಿದೆ ನೋಡಿ, ಜಸ್ಟ್ ಬಾಕ್ಸಿಂಗ್ ಅಂದರೆ ಪಾರ್ಸಲ್ ಬಂದಿದೆ. ಇದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡ್ತೀನಿ, ಅನ್ಬಾಕ್ಸಿಂಗ್ ನನ್ನ ಈ ಕನ್ನಡ ಟಿಕೆಟ್ಸ್ ಚಾನಲಲ್ಲೇ ಬರುತ್ತೆ ನೋಡ್ಕೊಳ್ಳಿ. ಮೈಕು ಬೋಯೋ ಮೈಕು 700 ಮೇಲ್ಗಡೆ ಇದೆ ಅದ್ರದ್ದು ಅಮೌಂಟು. ಎಲ್ಲ ಟೋಟಲಾಗಿ ನಾನು ಇಟ್ಟು ಫಸ್ಟ್ ಪೇಮೆಂಟ್ ಏನು ಬಂದಿದೆ ಎಲ್ಲ ಇತರಲ್ಲಿ ಹಾಕಿದ್ದೀನಿ. ಇನ್ನೂ ಬರ್ತಾ ಬರ್ತಾ ಇನ್ನೂ ಚೇಂಜ್ ಮಾಡ್ಬೇಕು, ಇನ್ನೂ ತೊಗೋಬೇಕು. ಅದರಲ್ಲಿ ನಾನೊಂದು ಮೊಬೈಲ್ ತೊಗೊಂಡೆ, ಅಲ್ಲೇ ಮೊಬೈಲ್ ಏನಿತ್ತು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಮೊಬೈಲ್ ಕ್ಯಾಮ್ರಾ ಅಂದರೆ ಕ್ಲಿಯರಿಟಿ ಬರ್ತಿರ್ಲಿಲ್ಲ. ಆ ಒಂದು ಕವರ್ನಗೋಸ್ಕರ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಕ್ಲಿಯರಾಗಿ ಬರ್ಬೇಕು ಅಂತೇಳಿ ಏನು ಮಾಡಿದೆ, ಒಂದು ಮೊಬೈಲ್ ತೊಗೊಂಡೆ, 1+ Note 2 35,000 ಮೊಬೈಲ್. ಅದೇ ಎಲ್ಲ ನನ್ನ ಯೂಟ್ಯೂಬ್ ಪೇಮೆಂಟ್. ಇದಷ್ಟು ನನ್ನೊಂದು ಯೂಟ್ಯೂಬ್ ಅಂದರೆ ಸೆಟಪ್ ರೂಮ್ ನೋಡ್ಕೊಳ್ಬೋದು. ಈ ಕನ್ನಡ ಟೆಕ್ರೇಟ್ಸ್ ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ನೋಡ್ಕೊಳ್ಳಿ. ಏನು ನೋಡಿದಲ್ಲಿ ತುಂಬ ಸುಲಭ, ಅದರಲ್ಲೇನಿಲ್ಲ. ನಾನು ನಿಮಗೆ ಎಲ್ಲರಿಗೆ ಸಜೆಷನ್ ಮಾಡೋದು ಏನಪ್ಪ ಅಂದರೆ, ಎಲ್ಲ ಯೂಟ್ಯೂಬರ್ಸ್ ಕೇಳೋದು ಇಷ್ಟೇ, ನಿಮ್ಮ ಹತ್ರ ದುಡ್ಡು ಇದೆ, ನನ್ನ ಹತ್ರ ದುಡ್ಡು ಇದೆ, ಎಲ್ಲ ಇದೆ, ಜಾಗ ಇದೆ, ಸೆಟಪ್ ರೂಮ್ ಇದೆ, ನೀವು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀನಿ, ನನ್ನ ಹತ್ರ ದುಡ್ಡು ಇದೆ, ಎಲ್ಲ ಇದೆ ಅಂದರೆ ಮಾತ್ರ ಸೆಟಪ್ ರೂಮ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಹತ್ರ ಏನೂ ಇಲ್ಲ, ಆದರೂ ಕೂಡ ನಾನು ಸೆಟಪ್ ರೂಮ್ ಮಾಡ್ಬೇಕು ಅಂತ ಯಾರು ಕೂಡ ಇದು ಮಾಡ್ಕೊಳ್ಳಿ. ಯಾಕಂದರೆ ಯೂಟ್ಯೂಬ್ನಲ್ಲಿ ನೀವು ಕಷ್ಟಪಟ್ಟು ಮಾಡಿ ಆಟೋಮೆಟಿಕ್ ನಿಮ್ಗೆ ಸಿಗುತ್ತೆ, ಅದು ಆಟೋಮೆಟಿಕ್ ಬರುತ್ತೆ, ಆಟೋಮೆಟಿಕ್ ನೀವೇ ಸೆಟಪ್ ರೂಮ್ ಮಾಡ್ತೀರಾ. ನಾನು ಕೂಡ ಏನು ಹೇಳ್ಬೇಕಾದ್ರೆ ನಾನು ಫಸ್ಟ್ ಪೇಮೆಂಟ್ ಬರೋರು, ನಾನು ಏನು ಮಾಡಿಲ್ಲ ಯಾವಾಗ, ಫಸ್ಟ್ ಪೇಮೆಂಟ್ ಬಂದ ನಂತರ ಯೂಟ್ಯೂಬ್ ಸೆಟಪ್ ರೂಮ್ ಮಾಡಿದ್ದೀನಿ.
ಇದೇ ನನ್ನ ಸೆಟಪ್ ರೂಮು. ಇದೇ ಎಲ್ಲ ಮೇನ್ ಇಂಪಾರ್ಟೆಂಟ್ ಕನ್ನಡ ಟೆಕ್ ರೆಡ್ಸ್ ಫ್ಯಾನ್ ಮೆಂಬರ್ಸ್ ಎಲ್ಲ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಅವ್ರು ಸಪೋರ್ಟ್ ಮಾಡಿದರೆ ಆ ಒಂದು ಕಾರಣಕ್ಕೋಸ್ಕರ ನೋಡ್ಕೊಳ್ಳಿ. ಈ ಸೆಟಪ್ ರೂಮು ಏನಿದೆ ನೋಡ್ಕೊಳ್ಳಿ, ಈ ಡ್ರೆಸ್ಸು ತುಂಬ ಇದನ್ನಾಗಿದೆ, ಚೇಂಜಸ್ ಆಗಿದೆ ನೋಡ್ಕೊಳ್ಬೋದು. ಇದೇ ನನ್ನೊಂದು ಕನ್ನಡ ಟೆಕ್ ರೆಡ್ಸ್ ಅವ್ರ ಯೂಟ್ಯೂಬ್ ಸೆಟಪ್. ಒಂದೊಂದು ದಿನದಲ್ಲಿ ನನಗೆ ರಿಂಗ್ ಲೈಟ್ ತೊಗೊಟ್ಟು ಕೆಪಾಸಿಟಿ ಇಲ್ಲ, ನನಗೆ ಹೇಳಿದ್ದೇನೆ ಈಗಾಗಲೂ ಕೂಡ. ಅದೇ ರಿಂಗ್ ಲೈಟಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ, ಅದೇ ನನ್ನ ಟ್ಯೂಬ್ಲೈಟು. ಒಂದೊಂದು ಟೈಮ್ದಲ್ಲಿ ನೋಡ್ಕೊಳ್ಳಿ, ಇನ್ನು ಮೇಲ್ಗಡೆ ರಿಂಗ್ ಲೈಟ್, ಇದೊಂದು ಬಲ್ಲು ಯಾ 20 ವೋಲ್ಟೇಜ್ದು, ಇದು 20 ವೋಲ್ಟೇಜದು. ಅದು 200 ರುಪೀಸ್ ಖರ್ಚು ಮಾಡಿ ಹೋಲ್ಡರ್ ಹಾಕಿ ಕಟ್ಟಿಗೆ ಬಿಡು. ಇದೇ ರಿಂಗ್ ಲೈಟು, ಇಲ್ಲಿಟ್ಟು ಇಲ್ಲೊಂದು ಕುರ್ಚೆ, ಕುರ್ಚೆ ಮೇಲೆ ಕೂತು ಹಿಂಗೆ. ಆಯ್ ಎಲ್ಲರಿಗೂ ನಮಸ್ಕಾರ ಮಾಡಿದ್ದೀನಿ, ಅಲ್ಲೇ ವೀಡಿಯೋಸ್ ಎಲ್ಲ ಅವೇ ಇದೆ, ಇಲ್ಲಿ ಕೂತು ಮಾಡಿದ್ದೀನಿ. ಪರದೆ ಬ್ರ್ಯಾರೌಂಡ್ ಅದೇ ಹಾಕಿದ್ದೀನಿ, ಯಾಕಂದರೆ ಅವಾಗ ನನ್ನ ಹತ್ರ ಏನೂ ಇಲ್ಲ, ಈಗ ಎಲ್ಲ ನಿಮ್ಮಿಂದೆಲ್ಲ ಬರ್ತಾ ಇದೆ. ಇದೇ ರೀತಿ ಕೂಡ ಇನ್ನು ಮುಂದೆ ಕೂಡ ಬರಲಿ, ಇನ್ನೂ ನಾನು ನಿಮ್ಮ ಒಂದು ಆಶೀರ್ವಾದ ಈ ಕನ್ನಡ ಟೆಕ್ರೆಡ್ಸ್ ಚಾನಲ್ ಮೇಲೆ ತಲೆ ಮೇಲೆ ಇರಲಿ ಅಂತ ಇದ್ದೀನಿ. ಎಲ್ಲ ಕನ್ನಡ ಟೆಕ್ರೆಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಷ್ಟೇ ಅಂತ ಹೇಳ್ತಾ. ಇನ್ನೂ ಜಸ್ಟ್ ನಾನು ಇವತ್ತೊಂದು ಈ ಕನ್ನಡ ಟೆಕ್ರೆಡ್ಸ್ ಅವರು ಯೂಟ್ಯೂಬ್ ಸೆಟಪ್ ಯಾವ ರೀತಿ ಅಂತ ತೋರಿಸಿದೆ. ಇದಷ್ಟೇ ನಾನು ಇಷ್ಟು ಯೂಟ್ಯೂಬ್ ಸೆಟಪ್ ನಾನು ಹೇಳ್ತಾರೆ, ಯಾಕೆ ಕ್ಯಾಮ್ರಾನೂ ಇಲ್ಲ ಏನೂ ಇಲ್ಲ, ತುಂಬ ಜನ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾರೆ ಅದನ್ನ ಕೇಳ್ತಾರೆ. ಏನು ಕ್ಯಾಮ್ರಾ ಇಲ್ಲ, ಯಾವಾಗ ಒಂದು ಒನ್ ಪ್ಲಸ್ ಮೊಬೈಲ್ ಇದೆ, ಅದ್ರ ಜೊತೆಗೆ ಒಂದು ಸ್ಟ್ಯಾಂಡ್ ಇದೆ, ಒಂದು ರಿಂಗ್ ಲೈಟ್ ಇದೆ, ಒಂದು ಟ್ಯೂಬ್ ಲೈಟ್ ಇದೆ. ಇದೇ ನನ್ನೊಂದು ಸೆಟಪ್ ರೂಮ್. ಇನ್ನು ಬಿಟ್ಟರೆ ನಾನು ಏನು ಸೆಟಪ್ ರೂಮ್ ಮಾಡಲ್ಲ, ಮಾಡಬೇಕು ಅದ್ರ ಬಟ್ ಜಾಗ ಇಲ್ಲ, ಆದರೆ ಇದ್ದಷ್ಟು ಇತರಲ್ಲೇ ಮಾಡ್ತಾ ಇದ್ದೀನಿ. ನನ್ನ ಸೆಟಪ್ ರೂಮ್ ನನ್ನ ಕೈಲೇ ಎಷ್ಟು ಇದೆ ಅಷ್ಟು ನಾನು ಸೆಟಪ್ ರೂಮ್ ಮಾಡಿ ವೀಡಿಯೋ ಮಾಡ್ತಾ ಇದ್ದೀನಿ. ಅದ ಏನು ಜಸ್ಟ್ ನನಗೆ ಇವತ್ತು ನನ್ನ ಈ ಕನ್ನಡ ಟೆಕ್ ರೆಡ್ಸ್ ಅವರು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ಅಂತ ಇವತ್ತೊಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಯ್ತಾ, ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಗಿಸ ಮುಂಚೆ ಪ್ರತಿಯೊಬ್ಬ ಕಂಟೆಕ್ಟ್ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರಿಗೂ ಕೊಡ್ತೀನಿ, ಈ ಕನ್ನಡ ಟೆಕ್ ರೆಡ್ಸ್ ಅವರು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ಕಮೆಂಟ್ ಹೋಗ್ತೀನಿ, ಕಮೆಂಟ್ ಹೋಗಿ. ಆಯ್ತಾ, ವೀಡಿಯೋ ಮುಗಿಸೋಕ್ಕಿಂತ ಮುಂಚೆ ಮೊದಲೇ ಹೇಳ್ಬಿಡ್ತೀನಿ, ಈ ಒಂದು ಇಷ್ಟ ಒಂದು ಲೈಕ್ ನೋಡ್ಕೊಳ್ಳಿ, ಅದ್ರ ಜೊತೆ ಪ್ರತಿಯೊಬ್ಬ ಕನ್ನಡಕ್ಕೆ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರೂ ಕೂಡ ಇದೇ ನೋಡಿ ಕನ್ನಡ ಟೆಕ್ 2000 ಯೂಟ್ಯೂಬ್ ಸೆಟಪ್ ರೂಮ್ ನೋಡ್ಕೊಳ್ಳಿ. ಇದು ಕನ್ನಡ ಟೆಕ್ 2000 ಯೂಟ್ಯೂಬ್ ಸೆಟಪ್ ರೂಮ್ ಅಂತ ಇವತ್ತು ಮುಗಿಸ್ತೀನಿ. ಕನ್ನಡಕ್ಕೆ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರೂ ಕೂಡ ಜೈ ಹಿಂದ್ ಮತ್ತೆ ನಾನು ಸಿಕ್ಕಿನಲ್ಲಿ ಬಾ.